ನಮೋ ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 204ರಲ್ಲಿ ಭರತ ಮತ್ತು ಅವನ ಜೊತೆ ಬಂದಂಥ ಸಕಲ ಸೈನ್ಯ, ಗುರು ಹಿರಿಯರು, ತಾಯಂದಿರು ಒಂದು ರಾತ್ರಿಯನ್ನು ಪ್ರಯಾಗರಾಜದ ಭರದ್ವಾಜರ ಮುನಿ ಆಶ್ರಮದಲ್ಲಿ ಕಳೀತಾರೆ. ಎಲ್ಲರೂ ಬೆಳಗ್ಗೆ ಎದ್ದು ಮುನಿಗಳಿಂದ ಅಪ್ಪಣೆ ಪಡಿತಾರೆ. ಆ ಸಂದರ್ಭದಲ್ಲಿ ಕೈಕೈ ತಾನು ಮಾಡಿದ ತಪ್ಪಿನ ಪ್ರಾಶ್ಚಿತ್ತವನ್ನು ಮಾಡಿಕೊಳ್ಳೋ ಕಾಲಕ್ಕೆ ಭರದ್ವಾಜರು ಹೇಳ್ತಾರೆ, ಇಲ್ಲಿ ಏನು ಘಟಿಸಬೇಕಾಗಿತ್ತು, ಇದೆಲ್ಲ ವಿಧಿಯ ಆಟ ಇರ್ತದೆ, ದೈವದ ಆಟ, ನಾವು ನಿಮಿತ್ತ ಮಾತ್ರ, ಮನುಷ್ಯ ನಿಮಿತ್ತ ಮಾತ್ರ ಅಂಥೇಳಿ ವ್ಯಥೆ, ನೀವು ಯಾರು ವ್ಯಥೆ ಪೆಡಬಾಡ್ರಿ, ಇದು ಘಟಿಸಬೇಕಾಗಿತ್ತು ಘಟಿಸಿದೆ, ಆದರೆ ಇದು ಯಾವುದೋ ಮುಂದಿನ ಭವಿಷ್ಯದೊಂದು ಎಲ್ಲರ ಸುಖಕ್ಕಾಗಿ, ಲೋಕೋದ್ಧಾರಕ್ಕಾಗಿ ಈ ಘಟನೆ ಘಟಿಸಿದೆ, ಅದಕ್ಕೆ ವ್ಯಥೆ ಪಡಬೇಡ್ರಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳ್ತಾನೆ. ಮತ್ತು ಅವರು ಭರದ್ವಾಜರಿಗೆ ಆತಿಥ್ಯ ನೀಡಿದ್ದಕ್ಕೆ ಮತ್ತು ತಮ್ಮ ಇದನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವಿದಾಯವನ್ನು ಅವರಿಂದ ಮಾರ್ಗವನ್ನು ಯಾವ ಕಡೆ ಹೋಗಬೇಕನ್ನೋ ಮಾರ್ಗಸೂಚಿಯನ್ನು ಪಡೆದಿರ್ತಾರೆ, ಆ ಪ್ರಕಾರ ಹೊರಡಲಿಕ್ಕೆ ಸಿದ್ಧರಾಗ್ತಾರೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಭರತ ಸಲ್ಲಿಸಿದ ಕೃತಜ್ಞತೆಯನ್ನು ಭರದ್ವಾಜರಿಗೆ ವಿದಾಯ ಹೇಳಿ ಸೂಚಿತ ಮಾರ್ಗದತ್ತ ಪಯಣ ಬೆಳೆಸಿದರು. ಆನೆ, ಕುದುರೆ, ರಥ, ಎತ್ತಿನ ಬಂಡಿ ಸಕಲ ಸೈನ್ಯದೊಂದಿಗೆ ಸಾಗಿತು. ವರ್ಷಾ ಋತುವಿನ ಕಾರ್ಮೋಡಗಳಂತೆ ಮುನ್ನುಗ್ಗುತ್ತ. ಇಲ್ಲಿ ನೋಡಿ, ಅವರಿಗೆ ಕೃತಜ್ಞತೆ ಸಲ್ಲಿಸಿದರು, ವಿದಾಯ ಹೇಳಿದರು. ಅವರು ಯಾವ ಮಾರ್ಗವಾಗಿ ಚಿತ್ರಕೂಟಕ್ಕೆ ಹೋಗಬೇಕಂತ ಹೇಳಿದಿಲ್ಲ, ಆ ಮಾರ್ಗವಾಗಿ ಭರತ ಗುರು ಹಿರಿಯರೊಂದಿಗೆ ಸಕಲ ಸೈನ್ಯದೊಂದಿಗೆ ಪಯಣವನ್ನು ಶುರು ಮಾಡ್ತಾನೆ. ಮುಂದೆ ಅಲ್ಲೇ ಅವರ ಸೈನ್ಯ ಹೇಗೆ ಹೋಗ್ತಾ ಇತ್ತು ಅನ್ನೋದು ಮತ್ತು ಇಲ್ಲಿ ಅಲಂಕಾರದ ಬಗ್ಗೆನೇ ವಾಲ್ಮೀಕಿಯವ್ರದ್ದು ಒಂದು ಕಾವ್ಯ ವಿಶೇಷತೆ. ಅದನ್ನು ಈ ವರ್ಷಾ ಋತುವಿನ ಕಾರ್ಮೋಡಗಳಿಗೆ, ಈಗ ಮಳೆಗಾಲ ಶುರು ಆಗಿರಲಿ, ಈಗಂತೂ ಜೂಲೈದಲ್ಲಿ ಮತ್ತು ಆಗಸ್ಟ್ ಮೊದಲೇ ವಾರದಾಗ, ಇದೇನು ಆಶ್ಲೇಷ ಮಳೆ ಕೆಲವೊಂದು ಒಂದು 3 ಮಳೆಗಳ ಕಾಲಕ್ಕೆ ಅಂದರೆ ವರ್ಷಾ ಋತು ಶುರುವಾಗಿರ್ತದೆ. ಆವಾಗ ಆ ಋತುವಿನ ಕಾಲದ ಆಕಾಶದಾಗ ಹೇಗೆ ಕಪ್ಪು ಮೋಡಗಳ ಹಿಂದೆ ಬರ್ತಿರ್ತದೆ ದೈತಾಕಾರವಾಗಿ, ಆ ರೀತಿಯಾಗಿ ಭರತ ಸೈನ್ಯದೊಂದಿಗೆ ಮುನ್ನುಗ್ಗುತ್ತಾ ಇದ್ದ. ಆನೆ ಎತ್ತುಗಳ ಕೊರಳ ಗಂಟೆನಾದ ಹೆಜ್ಜೆ ಸಪ್ಪಳ ಬೇಸಿಗೆ ಮಳೆ ಗುಡುಗಿನಂತೆ ಗದ್ದರಿಸುತ್ತಾ ಸಮೂಹ ಸಾಗಿತ್ತು. ಮುಂದೆ ಆನೆ ಕೊರಳಾಗೂ ಗಂಟೆಗಳಿದ್ದು, ಮುಂದೆ ಎತ್ತುಗಳ ಕೊರಳ ಗಂಟೆ ಇದ್ದು, ಅವು ಒಂದು ನಮ್ಮನೆ ಗಂಟೆ ನಾದ ಮಾಡ್ತಾ ಇದ್ದು, ಮುಂದೆ ಕುದುರೆ, ಆನೆ, ಜನರು, ಕಾಲ್ದಳ ಇವ್ರದ್ದೆಲ್ಲನೂ, ರಥ ಇವ್ರದ್ದೆಲ್ಲನೂ ಸಪ್ಪಳ ಆಗ್ತಿರ್ತದೆ. ಆ ಸಪ್ಪಳದ ಹೇಗೆ ಕಾಣಿಸ್ತಿತ್ತಪ್ಪ ಅಂದರೆ, ಸಪ್ಪಳ ಹೇಗೆ ಕೇಳಿಸ್ತಿತ್ತಂದ್ರೆ, ಬೇಸಿಗೆ ಕಾಲದಾಗ ಅಡಮಳೆ ಏನು ಶುರು ಆಗ್ತಿದ್ದಲ್ಲ, ಅವಾಗ ಗುಡುಗು ಮಿಂಚು ಏನು ಶುರು ಆಗ್ತಿದ್ದಿಲ್ಲ, ಹೆಂಗೆ ಗುಡುಗು ಗದರಿಸ್ತಿದ್ದಲ್ಲ, ಆ ರೀತಿಯಾಗಿ ಈ ಸಪ್ಪಳ, ಈ ಕಾಲ್ನಡಿಗೆಯ ಸಪ್ಪಳ, ರಥದ ಸಪ್ಪಳ, ಈ ಆನೆ ಕುದುರೆಗಳ ಸಪ್ಪಳ ಕೇಳಿಸ್ತಾ ಇತ್ತು. ಕೌಶಲ್ಯ, ಭರತ, ಸುಮಿತ್ರ, ಕೈಕೈ, ಗುರು ಹಿರಿಯರು ರಾಮನ ಕಾಣುವ ತವಕದಲ್ಲಿ ಮುಂದೆ ಸಾಗಿದ್ರು. ಇವರು ಮನಸ್ಸಿನಾಗ ಏನಿತ್ತಾನೆ, ಯಾವಾಗ ನಮ್ಗೆ ರಾಮನ ದರ್ಶನ ಆಗಿತ್ತು ಅನ್ನೋ ಅಂತ ಹೋಗದಾಗ ಇವರು ಸಾಕ್ತಾ ಇರ್ತಾರೆ. ಅರಣ್ಯದಲ್ಲಿ ಅಬ್ಬರದ ಶಬ್ದ ಕೇಳಿ ಪ್ರಾಣಿ ಪಕ್ಷಿಗಳು ಬೆದರಿ ಉಳಿದವು. ಯಾಗೇನು ಸಪ್ಪಳ ಮಾಡ್ಕೊಂತ ಬರ್ತಿರ್ತಾವೆ ಗುಡುಗಿನ ಜೊತೆ, ಈ ಸಪ್ಪಳ ಕೇಳ್ಕೊಂಡು ಅರಣ್ಯದಲ್ಲಿರುವಂಥ ಪ್ರಾಣಿಗಳ ಓಡಾಕ್ ಹಿಡಿತಾವೆ. ಹಕ್ಕಿಗಳು ಕೂಡ ಬೇರೆ ಬೇರೆ ಕಡೆ ಚಿಲ್ಲಾಪಿಲ್ಲಿಯಾಗಿ ಹಾರಿ ಹೋಗುವ ದೃಶ್ಯ ಕಂಡುಬರ್ತಿದೆ. ನದಿ ದಡದ ಅರಣ್ಯದಲ್ಲಿ ಕರಡಿ, ಕೃಷ್ಣಮೃಗ, ಜಿಂಕೆ ಪ್ರಾಣಿಗಳು ಗುಂಪು ಗುಂಪಾಗಿ ಕಾಣಿಸಿಕೊಂಡವು. ಇವರು ಮುಂದೆ ಹೋಗ್ತಾ ಇದ್ದಾಗ ನದಿ ದಡಕ್ಕೆ, ಯಮುನಾ ನದಿ ದಡಕ್ಕೆ, ಅಲ್ಲೇ ಈ ಅರಣ್ಯ, ಯಮುನಾ ನದಿ ದಡದ ಅರಣ್ಯದಲ್ಲಿ ಅವರಿಗೆ ಕರಡಿಗಳು, ಕೃಷ್ಣಮೃಗ, ಜಿಂಕೆ ಮುಂತಾದ ಪ್ರಾಣಿಗಳು ಗುಂಪು ಗುಂಪಾಗಿ ಇರುವುದನ್ನು, ಮೇಯ್ತಾ ಹೋಗೋ ಕಾಲ ಗುಂಪು ಗುಂಪಾಗಿ ಹೊಂಟಿರ್ತಾವೆ, ಹೂವು ಕಾಲಕ್ಕೂ ಕೂಡ ಗುಂಪು ಗುಂಪಾಗಿ ಹೋಗ್ತಿರ್ತಾವೆ. ಆ ಗುಂಪುಗಳ ಹಿಂಡುಗಳ ದರ್ಶನ ಇವರಿಗೆ ಆಗ್ತಿದೆ. ಚತುರಾಂಗ ಬಲದ ಮುಂದೆ ಭರತ ಸಾಗಿದ. ಏನು 4 ದಳ ಸೈನ್ಯ ಹೊಂಟಿತ್ತು ಅದರ ಮುಂದೆನೇ ಭರತ ಇರ್ತಾನೆ, ಹಿಂದೆ ಚತುರಾಂಗ ಬಲ ಹೊಂಟಿರ್ತದೆ, ಸೈನ್ಯ ಸಾಕ್ತಿರ್ತದೆ. ಸಮುದ್ರ ಅಲೆಗಳಂತೆ, ಮಳೆಗಾಲದ ಮೋಡಗಳಂತೆ, ಕುದುರೆ, ರಥ, ಬಂಡೆಗಳ ರಭಸದ ಊಟಕ್ಕೆ ಧೂಳಿನಿಂದ ಭೂಮಿ ಅದೃಶ್ಯವಾಯಿತು. ಎಲ್ಲ ಈ ಹಿಂಡ್ ಹಿಂಡಾಗಿ ಏನು ಹೊಂಟಿದ್ರು ಆದರೆ ಧೂಳು ಹೇಳ್ತಾ ಇತ್ತು. ಆ ಧೂಳಕ್ಕೆ ಏನಾಯಿತಪ್ಪ ಅಂದರೆ ಇಡೀ ಭೂಮಿನ ಆವರಿಸ್ಕೊಂಡಂಗೆ, ಭೂಮಿಯ ಕಾಣದಂಗೆ ಆಗಿಬಿಡ್ತು, ಅಷ್ಟೊಂದು ಧೂಳ ಎದ್ದಿತ್ತು.
ಬಹುದೂರ ಸಾಗಿದ ಬಳಿಕ, ಅಲ್ಲಿಂದ ದೂರದ ತನಕ ಬರ್ತಾರೆ, ಬಹುದೂರ ಸಾಗಿದ ಬಳಿಕ ಪ್ರಾಣಿಗಳ ದನಿವು ಕಂಡು ವಸಿಷ್ಠರು ನೋಡಿದರು. ಪ್ರಾಣಿಗಳ ದನಿವು ಕಂಡು, ಪ್ರಾಣಿಗಳು ನಡ್ಕೋ ಇದು ಮಾಡ್ಕೊತಿರ್ತಾವಲ್ಲ ಅವಕ್ಕೆ ದನಿವಾದದ್ದು ಕಂಡು ಭರದ್ವಾಜರು ನುಡಿತಾರೆ. ಭರದ್ವಾಜರ ತಿಳಿಸಿದ ಲಕ್ಷಣಗಳು ಪ್ರದೇಶ ನಾವು ತಲುಪಿದೆವು. ಭರದ್ವಾಜರು ನಮಗೇನು ಮಾರ್ಗ ಹಾಕಿಕೊಟ್ಟಿರಲ್ಲ, ಪ್ರದೇಶಗಳ ಬಗ್ಗೆ ಏನು ನಮಗೊಂದು ಮಾಹಿತಿ ಕೊಟ್ಟಿದ್ರು, ಆ ಮಾಹಿತಿ ಕೊಟ್ಟಂಥ ಪ್ರದೇಶ ಈಗ ಬಂದಿದೆ. ಅಂದ್ರೇನು, ನಾವು ಚಿತ್ರಕೂಟ ಪರ್ವತಗಳ ಪ್ರದೇಶವನ್ನು ಪ್ರವೇಶ ಮಾಡಿದ್ದೇವೆ ಅಂತ ಹೇಳಿ ವಸಿಷ್ಠರು ಹೇಳ್ತಾರೆ. ದೂರದ ನೀಲಿ ಮೋಡದಂತೆ ಕಾಣುವ ಪರ್ವತ, ದೂರದಿಂದ ಮೋಡ ನೀಲಿ ಬಣ್ಣದಂತೆ ಕಾಣಿಸ್ತಾ ಇತ್ತು ಚಿತ್ರಕೂಟ ಪರ್ವತ. ಅದೇ ಚಿತ್ರಕೂಟ ಪರ್ವತ, ನೀಲಿ ಬಣ್ಣದಿಂದ ಕಾಣುವಂಥ, ದೂರದಲ್ಲಿ ಕಾಣುವಂಥ ಪರ್ವತ ಏನಿದೆ ಅದೇ ಚಿತ್ರಕೂಟ ಪರ್ವತ ಅಂತ ಹೇಳ್ತಾರೆ. ಸುತ್ತಿ ಹರಿಯುವ ಮಂದಾಕಿನಿ, ಸುತ್ತ ಹರಿಯುವಂಥ ನದಿ ಏನಿದೆ ಅದೇ ಮಂದಾಕಿನಿ ನದಿ. ಮೋಡ ಮಳೆ ಸುರಿಸಿದಂತೆ ಶಿಖರ ತುದಿಯಲ್ಲಿ ಗಿಡ ಹೂಗಳು ಹೂ ಮಳೆ ಸುರಿಸುತ್ತಿವೆ. ಓ ಶತ್ರುಘ್ನ, ಶತ್ರುಘ್ನ ಹೇಳಿಬಿಡ್ತಾ ನೋಡಪ್ಪ, ಅಲ್ಲೇ ಎಷ್ಟು ಚಂದ ಸುಂದರವಾದಂಥ ರಶ್ಯ ಇದೆ ನೋಡು. ಮೋಡ ಮಳೆ ಸುರಿಸಿದಂಗೆ ಆ ಶಿಖರದ ತುದಿಯಲ್ಲಿ ಇರುವಂಥ ಹೂವಿನ ಗಿಡಗಳು ಬಳ್ಳಿಗಳು ಹೂವನ್ನು ಸುರಿಸ್ತಾ ಇವೆ ಅಂತ ಹೇಳ್ತಾನೆ. ನಿಲ್ಲು, ಸಮುದ್ರದಲ್ಲಿ ಮೊಸಳೆಗಳು ಸುತ್ತುವರೆದಂತೆ ಈ ಪರ್ವತವು ಕಿನ್ನರದಿಂದ ತುಂಬಿದೆ. ಗಡಬಡಿ ಮಾಡಿ ಹೋಗಬೇಡ, ಸ್ವಲ್ಪ ತಡೀರಿ, ತಡೆದ ಮುಂದೆ ಹೋಗೋಣ ನಾವು. ಯಾಕಂದರೆ ಇಲ್ಲಿ ಈ ಪರ್ವತ ಪ್ರದೇಶದಲ್ಲಿ ಕಿನ್ನರರು ಇದ್ದಾರೆ, ಅಂದರೆ ನರಕುದುರೆಯರು. ಕುದುರೆ ದೇಹದ ಮನುಷ್ಯರು, ಮುಖ ಮನುಷ್ಯರದು, ದೇಹ ಕುದುರೆಯದು. ಇಂಥ ಕಿನ್ನರದ ಲೋಕ ಇದೆ ಇದು, ಅವರು ಇರ್ತಾರೆ. ಅದಕ್ಕೆ ಸ್ವಲ್ಪ ನೀವೇನು ಮಾಡಿ ನಿಂತು ಸಾಗೋಣ ಅಂತ ಹೇಳ್ತಾನೆ. ಶರದೃತುವಿನ ಗಾಳಿ ಮೋಡಗಳನ್ನು ರವಸತಿ ಅಟ್ಟುವಂತೆ ಜಿಂಕೆಗಳ ಹಿಂದೆ ಅತಿ ವೇಗದಲ್ಲಿ ಓಡುತ್ತಿವೆ. ನೋಡಿ, ಪುನಃ ಮತ್ತು ಶರದ್ ಋತು ಎಂದು ಹೇಳ್ತಾರೆ ವಾಲ್ಮೀಕಿಯವರು. ಶರದ್ ಋತುವಿನ ಗಾಳಿ ವೀಕ್ಷಿಸಿದಾಗ ಯಾವ ರೀತಿ ಮೋಡಗಳನ್ನು ಅಟ್ಟಿಸಿಕೊಂಡು ಹೋಗ್ತಾ ಇರ್ತದೆ, ಆ ರೀತಿಯಾಗಿ ಏನಾಗಿದೆ, ಜಿಂಕೆಗಳ ಹಿಂದೆ ಅತಿ ವೇಗದಲ್ಲಿ ಓಡುತ್ತಿವೆ. ನೋಡು, ಎಷ್ಟು ರಮ್ಯವಾಗಿ ದೃಶ್ಯ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಗಿಡದ ಕೊಂಬೆಗಳೇ ಹೂ ಗೊಂಚಲದಿಂದ ತುಂಬಿವೆ. ಎಲ್ಲ ಗಿಡಗಳು ನೋಡ್ರಿ, ಹೂ ಗೊಂಚಲುಗಳಿಂದ ಗಿಡಗಳು ತುಂಬಿವೆ. ದಕ್ಷಿಣ ಜನರಂತೆ ಸುವಾಸನೆ ಸುಸು, ಆ ಗಿಡಮರಗಳೇನಿರಲ್ಲ, ಆ ಗಿಡಮರಗಳಿಂದ ಅರಳಿದಂಥ ಹೂ ಏನಿದೆ, ಆ ಹೂವಿನಿಂದ ಸುವಾಸನೆ ಹೆಂಗೆ ಬರ್ತಿದೆ ಅಂದರೆ, ದಕ್ಷಿಣದ ಜನರಂತೆ. ದಕ್ಷಿಣದ ಈ ಕಡೆದೇನೆ ದಕ್ಷಿಣ ಭಾರತದ ಜನ ಯಾವಾಗಲೂ ಹೂ ಪ್ರಿಯರು. ಹೂಗಳನ್ನು ಹಾಕೋದು, ದ್ರವ್ಯಗಳನ್ನು ಸುವಾಸನೆ ದ್ರವ್ಯಗಳನ್ನು ಸಿಂಪಡಿಸ್ಕೊಳ್ಳೋದು, ಹಿಂಗೆ ಅವರು ಇದ್ರದ್ದು ಶೃಂಗಾರ ಪ್ರಿಯರು ಅನ್ನುವಂಥದ್ದು ಒಂದು ಆಗಿಂದ ಒಂದು ಇದು ನೋಡಿ ಇದಿತ್ತು. ಏನೋ ಒಂದು ಅಲ್ಲಿ ಜನರಿಗೆ ಒಂದು ತಿಳುವಳಿಕೆ ಇತ್ತು ಅಂದರೆ ದಕ್ಷಿಣ ಜನರು ಯಾವಾಗಲೂ ಹೂಗಳಿಂದ ಶೃಂಗಾರ ಆಗಿರ್ತಾರೆ, ದ್ರವ್ಯಗಳಿಂದ ಸುಗಂಧ ದ್ರವ್ಯಗಳಿಂದ ಲೇಪಿತ ಆಗಿರ್ತಾರೆ ಅನ್ನುವಂಥದ್ದು ಆ ಜನರಿಗೆ ಇತ್ತು. ಅದನ್ನೇ ಇಲ್ಲಿ ವಾಲ್ಮೀಕಿಯವರು ಹೋಲಿಸ್ತಾರೆ. ಯಾವ ರೀತಿ ದಕ್ಷಿಣದ ಜನರು ಬರಾಕತ್ರ ವಾಸನೆ ಬಂದುಬಿಡ್ತಿದೆ, ಸಾಮಾನ್ಯವಾಗಿ ಈಗ ಏನಿದೆ ದ್ರವ್ಯಗಳನ್ನಂದ್ರೆ ಹತ್ತರ ಅಂತ ಕರಿತೀವಿ, ಹಚ್ಕೊಂಡು ಬಂದು ಅಥವಾ ಸ್ಪ್ರೇಗಳನ್ನು ಹಾಕೊಂಡು ಬರ್ತಾರೆ, ಪರ್ಫ್ಯೂಮ್ಗಳನ್ನು ಬರ್ತಾ ಇದ್ದರಿಂದ ಇನ್ನೂ ಒಂದು 100 ಮೀಟ್ರ್ 200 ಮೀಟ್ರ್ ಇರ್ತಾನೆ, ಯಾರೋ ಬರ್ತಾ ಇದ್ದಾರೆ, ನಮಗೆ ಹ್ಯಾಂಗೆ ವಾಸನೆ ಬರ್ತಿಲ್ಲ. ಆ ರೀತಿ ಈ ದಕ್ಷಿಣ ಜನರದ ವಾಸನೆ ಸುವಾಸನೆ ಯಾವ ರೀತಿಯಾಗಿ ಬರ್ತಿದೆ, ಅವ್ರು ಲೇಪಿಸಿಕೊಂಡಂಥ ದ್ರವ್ಯದ ಅಥವಾ ಸುಗಂಧದ ಈ ಗಿಡ ಬಳೆಗಳಿಂದ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಅಯೋಧ್ಯೆಯನ್ನು ನೆನಪಿಸುವ ಈ ಅರಣ್ಯ ಶಾಂತವಿದೆ. ನಾವು ಅಯೋಧ್ಯವನ್ನು ನೆನಪಿಸಿ ನೋಡಿದಾಗ ಈ ಅರಣ್ಯ ಕೂಡ ಅಯೋಧ್ಯನೂ ಯಾವ ರೀತಿಯಾಗಿ ಶಾಂತ ರೀತಿಯಾಗಿತ್ತನೋ ಅದೇ ರೀತಿಯಾಗಿ, ಅಂದರೆ ಅಯೋಧ್ಯದಲ್ಲಿ ಏನಿದೆ ನಮಗೆ ಕಾಣಿಸ್ತದೆ ಅದೇ ಒಂದು ಶಾಂತತೆ, ಅದೇ ಒಂದು ವಾತಾವರಣ ಈ ಅರಣ್ಯದಲ್ಲಿಯೂ ಇದೆ. ಅಂದರೆ ಅಯೋಧ್ಯದಲ್ಲಿ ಇರುವಂಥ ಪರಿಸರ ಏನಿದೆ ಈ ಒಂದು ಚಿತ್ರಕೂಟ ಪ್ರದೇಶದಲ್ಲಿಯೂ ಇದೆ ಅಂತ ಹೇಳ್ತಾರೆ. ಓ ಶತ್ರುಘ್ನ, ನಿಧಾನವಾಗಿ ಅವು ನಡೆಯಪ್ಪ ನೀನು. ನವಿಲು ಹಕ್ಕಿಗಳು ಬೆದರಿ ಗೂಡು ಸೇರ್ಯಾವು. ಮತ್ತು ನಾವು ಗಡಬಡಲೇ ಹೊಂಟಿವಿ ಅಂದರೆ ನಮ್ಮ ಸಪ್ಪಳಕ್ಕೆ ಏನು ಮಾಡ್ತೀವಿ, ಹೆದರಿಕೊಂಡು ಗೂಡು ಸೇರ್ತಾವ. ನಾವು ನಿಧಾನವಾಗಿ ಹೋದಿವಿ ಅಂದರೆ ಅವನ್ನೆಲ್ಲ ನೋಡೋಕೆ ಸಿಗ್ತಿದೆ, ಅಂದ ಚಂದಗಳನ್ನು ನೋಡೋಕೆ ಸಿಗ್ತಿದೆ ನಮಗೆ, ಅದಕ್ಕೆ ನಾವು ನಿಧಾನವಾಗಿ ಹೋಗೋಣ ಅಂತ ಹೇಳ್ತಾರೆ ಋಷಿಗಳು. ಈ ಸ್ಥಳ ಋಷಿಮುನಿಗಳ ಬೀಡು, ಸೈನಿಕರು ನಿಧಾನವಾಗಿ ಚದುರಿ ರಾಮನ ತಾನು ಹುಡುಕಲಿ. ಇಲ್ಲಿ ಋಷಿಮುನಿಗಳ ಬೀಡಿದೆ, ಧ್ಯಾನ ಕೂತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ. ಅದಕ್ಕೆ ಇಲ್ಲಿ ಯಾವ ರೀತಿಯಾಗಿಯೂ ಈ ಪಕ್ಷಿ ಪ್ರಾಣಿಗಳಿಗಾಗಲಿ ಗಿಡಮರಗಳಿಗಾಗಲಿ ಅಲ್ಲಿ ಇರುವಂಥ ಮುನಿಗಳಿಗೆ ಆಗಿದ್ದು ಯಾವುದೇ ತೊಂದರೆ, ನಾವು ಬರೋಕ್ಕಿಂತ ನಾವು ಮುಂದೆ
ಪ್ರಯಾಣ ನಡ್ಕೊಂಡು ಹೋಗೋದ್ರಿಂದ ನಮ್ಮ ಗದ್ದಲದಿಂದ ಅವ್ರಿಗೇನು ತೊಂದರೆ ಆಗಿರ್ಬೋದು. ಅದಕ್ಕೆ ನಾವು ನಿಧಾನವಾಗಿ ಸಾಗೋಣ, ಇವ್ರು ಯಾರಿಗೂ ತೊಂದರೆ ಕೊಡೋದು ಬೇಡ, ಅದಕ್ಕೆ ನಿಧಾನವಾಗಿ ಸಾಗ್ರಿ. ಮತ್ತು ನಾವು ಇನ್ನು ನಾಲ್ಕು ಕಡೆಗೆ ಹರಡಿಕೊಂಡು ರಾಮ ಎಲ್ಲಿದ್ದಾರೆ, ರಾಮ ಲಕ್ಷ್ಮಣ ಸೀತೆಯರು ಎಲ್ಲಿದ್ದಾರೆ, ಅವ್ರ ಗುಡಿಸಲನ್ನು ಹುಡ್ಕೊಂಡು ಅಂಥೇಳಿ ವಶಿಷ್ಠ ಮುನಿ ಭರತ ಮತ್ತು ಶತ್ರುಘ್ನನಿಗೆ ಹೇಳ್ತಾರೆ. ವಶಿಷ್ಠರ ಮಾತು ಕೇಳಿ ಸೈನಿಕರು ಶೋಧನೆಯಲ್ಲಿ ನಿರತರಾದರು. ತಂಡ ತಂಡವಾಗಿ ನಾಲ್ಕು ದಿಕ್ಕ ಕಡೆಗೆ ಅವರೇನು ಮಾಡಕತ್ತರು, ಈ ಗುಡಿಸಲವನ್ನು ಹುಡುಕಲಿಕ್ಕೆ ಶೋಧದಲ್ಲಿ ನಿರತರಾದರು. ದೂರದ ಆಶ್ರಮದ ಛತ್ತಿನಿಂದ ಹೊಗೆ ಕಾಣಿಸಿತ್ತು. ಒಂದು ದೂರದಾಗ ಒಂದು ಆಶ್ರಮ ಇತ್ತು, ಆಶ್ರಮದ ಮೇಲುಗಡೆಗೆ ಹೊಗೆ ಆಡ್ತಾ ಇತ್ತು. ಸಾಮಾನ್ಯವಾಗಿ ನೀವು ಮೊದಲು ಭಾಳ ಇತ್ತಿದ್ದೆ, ಈಗೂ ಸಿಕ್ತಿದೆ ಅಲ್ಲಲ್ಲೇ. ಹಳ್ಳಿಗಳಲ್ಲಿ ಹೋದಾಗ ಬೆಳಗಿನ ಜಾವದಾಗ ನೋಡಿದಾಗ ಅಥವಾ ಅಲ್ಲಿ ಏನಾದರೂ ಅಡುಗೆ ಅದು ಮಾಡ್ತಿದ್ದಾಗ ಆ ವೇಳೆದಾಗ ಏನಾಗ್ತಿದೆ ಅಂದರೆ ಮುಂಜಾವಿನಲ್ಲಿ ಗುಡಿಸಲು ಮೇಲಿಂದ ಹೊಗೆ ಹೋಗ್ತದೆ. ಒಳಗಡೆಗೆ ಅವರು ಅಡುಗೆ ಮಾಡ್ತಿರ್ತಾರೆ ಅಥವಾ ಹೋಮಿಗೆ ಮಾಡ್ತಿರ್ತಾರೆ, ಗುಡಿಸಲಿಂದ ಮ್ಯಾಗೆ ಹೊಗೆ ಹೋಗ್ತಿರ್ತದೆ. ದೂರದಲ್ಲಿ ಒಂದು ಗುಡಿಸಲು ಕಾಣ್ತದೆ, ಆ ಗುಡಿಸಲ ಮೇಲುಗಡೆಗೆ ಹೊಗೆ ಕಾಣಿಸ್ಕೊಡ್ತದೆ. ಭರತನ ಬಳಿ ಬಂದು ಸೈನಿಕನು ನಿಂತಿದನು. ಅದನ್ನು ನೋಡ್ತಾನೆ ಸೈನಿಕ, ಬಂದವನು ಭರತಿಗೆ ಹೇಳಿಬಿಡ್ತಾನೆ ಅಲ್ಲಿ ಹೊಗೆ ಬರುತ್ತಿದೆ, ಖಂಡಿತ ರಾಮ ಲಕ್ಷ್ಮಣರು ಇರಬೇಕು, ಇಲ್ಲವೇ ಬೇರೆ ಮನೆಗಳಿರಬೇಕು. ಬಂದು ಹೇಳಿಬಿಡ್ತಾನೆ ಸೈನಿಕ, ನೋಡ್ರಿ ಅಲ್ಲಿ ದೂರದಲ್ಲಿ ಒಂದು ಗುಡಿಸಲು ಕಾಣ್ತಾ ಇದೆ, ಮೇಲೆ ಹೊಗೆ ಆಡ್ತಾ ಇದೆ, ಅದಕ್ಕೆ ಅದೇ ರಾಮ ಲಕ್ಷ್ಮಣದ ಒಂದು ಆಶ್ರಮ ಆಗಿರಬೇಕು, ಇಲ್ಲಂದರೆ ಬೇರೆ ಮುನಿಗಳ ಆಶ್ರಮ ಆಗಿರಬೇಕು ಅಂಥೇಳಿ ಈ ಸುದ್ದಿಯನ್ನು ಭರತನಿಗೆ ಸೈನಿಕ ಮುಟ್ಟಿಸ್ತಾನೆ. ಸೈನಿಕರ ಮಾತು ಕೇಳಿ ಭರತ ನುಡಿದನು, ನೀವು ಎಚ್ಚರಿಕೆಯಿಂದ ದೂರದಲ್ಲಿರಿ, ನೀವು ಸ್ವಲ್ಪ ಎಲ್ಲ ಕಡೆಗೆ ಜಾಗ್ರತೆಯಿಂದ ಇದ್ದುಕೊಂಡು ದೂರದಲ್ಲಿರ್ರಿ. ಯಾಕಂದರೆ ಯಾವ್ದಾಗ ಯಾರು ಬಂದು ಅಟ್ಯಾಕ್ ಮಾಡ್ತಾರೆ ಏನಾಗ್ತದೆ ಸ್ವಲ್ಪ ಅಂದರೆ ಅನ್ನೋನ್ ಪ್ಲೇಸಸ್ ಅವೆಲ್ಲ ಪರಿಚಯ ಇಲ್ಲದಂಥ ಪ್ಲೇಸಸ್ಸು ಭಾಳ ಎಚ್ಚರದಿಂದ ಇರಬೇಕಾಗ್ತದೆ. ಅದಕ್ಕೆ ನೀವು ದೂರದಿಂದನೇ ನೀವು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರ್ರಿ ಅಂತ ಹೇಳ್ತಾನೆ. ಸುಮಂತ್ರ ನನ್ನ ಆಧ್ಯಾತ್ಮ ಗುರು ಧೃತಿ ಜೊತೆ ಅಲ್ಲಿಗೆ ಹೋಗುವೆ. ನೋಡಿ ಸುಮಂತ್ರ ಮುಖ್ಯಮಂತ್ರಿ, ಭರತನ ಆಧ್ಯಾತ್ಮ ಗುರುತು ಧೃತಿ ಜೊತೆ. ಧೃತಿ ಜೊತೆ ಮುನಿಗಳು ಬಂದಿರ್ತಾರೆ, ಅವ್ರನ್ನ ಕರ್ಕೊಂಡು ನಾನು ಮಾಡ್ತೇನೆ, ಆ ಗುಡಿಸಲದಲ್ಲಿ ಯಾರಿದ್ದಾರೆ, ಏನು ರಾಮ ಲಕ್ಷ್ಮಣರಿದ್ದಾರೋ ಏನು ಬೇರೆಯವರು ಇದ್ದಾರೋ ಅನ್ನೋದನ್ನು ನಾನು ನೋಡಲಿಕ್ಕೆ ಹೋಗ್ತೇನೆ, ನೀವು ಮಾತ್ರ ದೂರದಿಂದನೇ ನಿಮ್ಮ ನಿಮ್ಮ ಎಚ್ಚರಿಕೆಯಲ್ಲಿ ಇರ್ರಿ ಅಂಥೇಳಿ ಭರತ ಸೈನಿಕರಿಗೆ ಹೇಳ್ತಾನೆ. ಸೈನ್ಯ ಎಚ್ಚರದಿಂದ ನಿಂತಿತ್ತು. ಹೊಗೆ ತಾನು ಗುರುತಿಸಿ ಭರತ ಜೊತೆಗಾರರೊಂದಿಗೆ ಮುಂದುವರೆದ. ಸೈನಿಕರಿಗೆ ರಾಮನ ಭೇಟಿ ಭಾಸವಾಯಿತು. ಇಷ್ಟೇನು ನೋಡ್ತಾನೆ, ಇವರೆಲ್ಲರಿಗೂ ನೀವು ಅಲ್ಲಲ್ಲೇ ಭದ್ರತೆಯಿಂದ ನಿಂತ್ಕೊಂಡ್ಬಿಡಿ, ಎಚ್ಚರಿಕೆಯಿಂದ ನಿಂತ್ಕೊಂಡ್ಬಿಡಿ, ನನ್ನ ಗುರುಗಳನ್ನು ಮತ್ತು ಸುಮಂತ್ರನ ಕರ್ಕೊಂಡು ನಾನು ಅಲ್ಲಿ ಹೋಗ್ತೇನೆ ಅಂತ ಅನ್ನಿಸ್ತಿದೆ. ಆವಾಗ ಜನರಿಗೆ ಸೈನಿಕರಲ್ಲಿ ಅಲ್ಲೆಲ್ಲ ಇದ್ದಂಥ ಜನರ ಮನಸ್ಸಿನಲ್ಲಿ ಏನು ಬರ್ತದೆ, ರಾಮನ ಯಾರು ಹುಡ್ಕೊಂಡು ಬಂದಿರ್ತಾರಲ್ಲ ಅವರೆಲ್ಲರ ಮನಸ್ಸಿನೇ ಬರ್ತಿದೆ, ನಮಗೆ ರಾಮ ಸಿಕ್ಕ ಅನ್ನೋ ಹಂಗೆ ಮನಸ್ಸಿನಲ್ಲಿ ಅವರಿಗೆ ಭಾಸವಾಗಲಿಕ್ಕೆ ಶುರುವಾಗ್ತಿದೆ. ಕೆಲಕಾಲ ಚಿತ್ರಕೂಟದಲ್ಲಿ ತಂಗಿದ್ದ ರಾಮ ಚಿತ್ರಕೂಟದ ಸೌಂದರ್ಯ ಸವಿದ ಸಂಭವ ಸೀತೆಗಿಳಿದು ಇತ್ತೆ. ನೋಡಿ, ಒಂದು ಕಡೆಗೆ ಈ ಚಿತ್ರಕೂಟವನ್ನು ಭರತ ತನ್ನ ಸೈನಿಕರೊಂದಿಗೆ ತನ್ನ ತಾಯಂದಿರೊಂದಿಗೆ ಗುರು ಹಿರಿಯರೊಂದಿಗೆ ಚಿತ್ರಕೂಟದ ಪ್ರವೇಶ ಮಾಡ್ತಾನೆ. ಇನ್ನೊಂದು ಕಡೆಗೆ ರಾಮ ಆ ಚಿತ್ರಕೂಟದಲ್ಲಿ ಎಂದು ಕೆಲವೊಂದು ದಿನಗಳು ಇರ್ತಾರಲ್ಲ, ಅದರ ಸೌಂದರ್ಯವನ್ನು ಆಸ್ವಾದಿಸಿರ್ತಾನೆ. ಅಲ್ಲಿ ಅವನು ಆ ಚಿತ್ರಕೂಟದ ವರ್ಣನೆಯನ್ನು ಅಂದರೆ ವಾಲ್ಮೀಕಿಯವರು ರಾಮನ ಮೂಲಕ ಸೀತೆಯ ಮುಂದೆ ಚಿತ್ರಕೂಟ ಸೌಂದರ್ಯದ ವರ್ಣನೆಯನ್ನು ಈ ರೀತಿ ಮಾಡಿದ್ದನ್ನು ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ಕೆಲಕಾಲ ಚಿತ್ರಕೂಟದಲ್ಲಿ ತಂಗಿದ್ದ ರಾಮ ಚಿತ್ರಕೂಟದ ಸೌಂದರ್ಯ ಸೇವಿಸಿದ ಅನುಭವ ಸೀತೆಗೆ ಸೀತೆ ಮುಂದೆ ಹೇಳ್ಕೊಳಕ್ಕೆ ಹೇಳ್ತಾನೆ. ಮುಂದೆ ಆ ಚಿತ್ರಕೂಟದ ಸೌಂದರ್ಯವನ್ನು ಯಾವ ರೀತಿಯಾಗಿ ರಾಮ ಸೀತೆಗೆ ವರ್ಣಿಸ್ತಾನೆ, ವರ್ಣನೆ ಮಾಡ್ತಾನೆ, ಅಲ್ಲಿ ಮಹಾಕವಿ ವಾಲ್ಮೀಕಿಯ ಒಂದು ಕಾವ್ಯತ್ವದ ಒಂದು ಏನು ಇದೆ ಶೈಲಿ ಇದೆ ಅನ್ನೋದನ್ನು ನಾವು ಈ ಆಲೋಚನೆಗಳನ್ನು ಚಿಂತನೆಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳೋಣ. ಧನ್ಯವಾದಗಳು.